ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗುವ ಮಾತೇ ಇಲ್ಲ. ಯಾರು ಏನೇ ಹೇಳಿ ನಾನು ಕೇರೆ ಮಾಡಲ್ಲ. ನಾನೇ ಬೇರೆ, ನನ್ನ ಗತ್ತೆ ಬೇರೆ, ನನ್ನ ರಾಜಕಾರಣದ ಸ್ಟೈಲೇ ಬೇರೆ. ಐ ಟಿ ರೈಡೇ ಆಗಲಿ, ಇಡಿ ಇಟಿಯೇ ಚುಚ್ಚಲಿ, ಇಷ್ಟು ಹೇಳಿದ ಮೇಲೆ ಅವರು ಯಾರು ಅಂತ ನಿಮಗೆ ಗೊತ್ತಾಗೇ ಆಗತ್ತೆ ಬಿಡಿ. ಆಫ್ ಕೋರ್ಸ್ ಅವರೇ ನಮ್ಮ ಕರ್ನಾಟಕದ DCM, ಕನಕಪುರದ ಬಂಡೆ DK ಶಿವಕುಮಾರ್. ಕರ್ನಾಟಕ ಕಾಂಗ್ರೆಸ್ನ ಈ ಕಟ್ಟಾಳು ಈಗ ಇಡೀ ದೇಶದಲ್ಲೇ ನಂಬರ್ 1 ಶ್ರೀಮಂತ ರಾಜಕಾರಣಿ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಕೇವಲ DK ಶಿವಕುಮಾರ್ ಮಾತ್ರವಲ್ಲ, ಇನ್ನೂ ಕರ್ನಾಟಕದ ಯಾವ ಯಾವ ಶಾಸಕರು ಕುಬೇರರು ಅನ್ನೋ ಸ್ಟೋರಿಯನ್ನ ನಾವು ಹೇಳ್ತೀವಿ ಕೇಳಿ. ಡಿಕೆ ಬಾಸ್, ಡಿಕೆ ಬಾಸ್, ಮುಂದಿನ CM ಡಿಕೆ ಬಾಸ್, ಡಿಕೆ ಬಾಸ್ ಅನ್ನುವಂತಹ ಘೋಷಣೆಗಳು ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಪಡೆದಿದ್ದೆ ತಡ. ಇಂಥದ್ದೊಂದು ಘೋಷಣೆಗಳು ಕರ್ನಾಟಕದಾದ್ಯಂತ ಮೊಳಗಲಾರಂಭಿಸಿದ್ವು. ಹೋಟೆಲ್ ಶಾಂಗ್ರಿಲಾದಲ್ಲಿ ಕರ್ನಾಟಕ CM ಆಯ್ಕೆ ವಿಚಾರವಾಗಿ ಕರೆದಿದ್ದ CLP ಸಭೆಯ ದಿನವೂ ಕೂಡ ಶಾಂಗ್ರಿಲಾ ಹೋಟೆಲ್ ಮುಂದೆ ಅಭಿಮಾನಿಗಳು ಡಿಕೆ ಜಪ ಮಾಡತೊಡಗಿದ್ರು. ಮಾಜಿ CM ಎಸ್ ಬಂಗಾರಪ್ಪ ಗರಡಿಯಲ್ಲಿ ಪಳಗಿ ಬೆಳೆದ ಈ ಸಾಮಾನ್ಯ ಯುವಕ ಇಂದು ದೇಶದಲ್ಲೇ ನಂಬರ್ 1 ಶ್ರೀಮಂತ ಶಾಸಕ. ಎಸ್, ಇಂಥ ಮಾತನ್ನ ಕೇವಲ ನಾವು ಹೇಳ್ತಿಲ್ಲ, ADR ಹಾಗೂ NEW ಅನ್ನೋ ಪ್ರತಿಷ್ಠಿತ ಸರ್ವೆ ಸಂಸ್ಥೆಯೊಂದು ನಡೆಸಿದ ಅಧ್ಯಯನ ವರದಿ ಇಂಥದ್ದೊಂದು ಸುದ್ದಿಯನ್ನ ಹೊರಹಾಕಿದೆ. ಹೌದು ವೀಕ್ಷಕರೇ, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೇಶದ ಅತಿ ಶ್ರೀಮಂತ ಶಾಸಕರೆನಿಸಿದ್ದಾರೆ. ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಹಾಗೂ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಜಂಟಿಯಾಗಿ ಬಿಡುಗಡೆ ಮಾಡಿರುವ ಅಧ್ಯಯನ ವರದಿಯೊಂದರಲ್ಲಿ ಈ ವಿಚಾರವನ್ನ ಉಲ್ಲೇಖಿಸಲಾಗಿದೆ. ಡಿಕೆಶಿ ಅವರ ಒಟ್ಟಾರೆ ಆಸ್ತಿ ಮೌಲ್ಯ 1413 ಕೋಟಿ ರೂಪಾಯಿಗಳಾಗಿದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ. ಅದಲ್ಲದೆ ದೇಶದ ಟಾಪ್ 3 ಶ್ರೀಮಂತ ಶಾಸಕರ ಸ್ಥಾನಗಳು ಕರ್ನಾಟಕಕ್ಕೆ ಒಲಿದಿದೆ. ಅಷ್ಟೇ ಅಲ್ಲ, ಟಾಪ್ 20 ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ 12 ಶಾಸಕರು ಕರ್ನಾಟಕದವರೇ ಆಗಿದ್ದಾರೆ ಅನ್ನೋದು ವಿಶೇಷ. ಈ ವರ್ಷ ನಡೆದಿದ್ದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ರಾಜಕಾರಣಿಗಳು ಸಲ್ಲಿಸಿದ್ದ ಆಸ್ತಿ ವಿವರಗಳನ್ನು ಆಧರಿಸಿ ಈ ಪಟ್ಟಿಯನ್ನ ತಯಾರಿಸಲಾಗಿದೆ. ಅಧ್ಯಯನ ವರದಿಯ ಪ್ರಕಾರ ರಾಜ್ಯದ ಒಟ್ಟಾರೆ ಶಾಸಕರ ಪೈಕಿ 14% ಶಾಸಕರು ಶತಕೋಟಿ ಒಡೆಯರಾಗಿದ್ದಾರೆ. ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಹೀಗೆ ಶೇಕಡಾವಾರು ಲೆಕ್ಕಾಚಾರದಲ್ಲಿ ಅತಿ ಹೆಚ್ಚು ಶತಕೋಟಿ ಒಡೆಯರು ಇರುವುದು ಕರ್ನಾಟಕದಲ್ಲೇ ಎಂದು ADR ವರದಿ ಹೇಳಿದೆ. ಭಾರತದ ಒಟ್ಟಾರೆ ಶಾಸಕರ ಆಸ್ತಿ ಮೌಲ್ಯಗಳನ್ನು ಲೆಕ್ಕ ಹಾಕಿದರೆ ಸರಾಸರಿಯಾಗಿ ಪ್ರತಿಯೊಬ್ಬ ಶಾಸಕರು 64.3 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರಂತೆ. ಟಾಪ್ 1 ಡಿಕೆ ಶಿವಕುಮಾರ್ ಇದ್ರೆ ಟಾಪ್ 2 ಗೌರಿಬಿದನೂರು ಶಾಸಕ HK ಪುಟ್ಟಸ್ವಾಮಿಗೌಡ ಇದ್ದಾರೆ. ಇವರ ಆಸ್ತಿ ಮೌಲ್ಯ 1267 ಕೋಟಿ ರೂಪಾಯಿಗಳಷ್ಟಿದೆ. ಮೂರನೇ ಸ್ಥಾನದಲ್ಲಿ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾಕೃಷ್ಣ ಅವರದ್ದು. ಅವರ ಒಟ್ಟಾರೆ ಆಸ್ತಿ ಮೌಲ್ಯ 1156 ಕೋಟಿ ರೂಪಾಯಿ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಟಾಪ್ 20 ಇರುವ ಉಳಿದ ಶಾಸಕರೆಂದರೆ ಹೆಬ್ಬಾಳ ಶಾಸಕ BS ಸುರೇಶ್, ಶಾಂತಿನಗರ ಶಾಸಕ NA ಹ್ಯಾರಿಸ್, ಬೇಲೂರು ಶಾಸಕ HK ಸುರೇಶ್, ಹಳಿಯಾಲ ಕಾಂಗ್ರೆಸ್ ಶಾಸಕ RV ದೇಶಪಾಂಡೆ, ಹನೂರು ಶಾಸಕ MR ಮಂಜುನಾಥ್, ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ, ಬೆಂಗಳೂರು ವಿಜಯನಗರ ಕ್ಷೇತ್ರದ ಶಾಸಕ MR ಕೃಷ್ಣಪ್ಪ, ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ, ಇವರೆಲ್ಲರೂ ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ.
ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ಟಾಪ್ ಒನ್ ಸ್ಥಾನದಲ್ಲಿದ್ದರೂ ಸಹ ಅವರ ವಿರುದ್ಧದ ಇನ್ನೂ ಹಲವು ಕೇಸ್ಗಳು ತನಿಖೆಯ ಹಂತದಲ್ಲಿದ್ದಾವೆ ಅನ್ನೋದೇ ಸೋಜಿಗ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಾಯ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.